साई श्री हरि जय जय साई हरि। शिरडी अखंड हिंदुस्तानद ಒಂದು ಅತಿ ಮುಖ್ಯ ಧಾರ್ಮಿಕ ಸ್ಥಾನವಾಗಿದೆ। ವಿಶ್ವದ ಮೂಲೆ ಮೂಲೆಗಳಲ್ಲಿ ನೆಲೆಸಿರುವ ಅಸಂಖ್ಯಾತ ಸಾಯಿಬಾಬಾ ಭಕ್ತರು ಅನೇಕಾನೇಕ ರೀತಿಯಲ್ಲಿ ಬಾಬಾನ ಅನುಗ್ರಹ ಹಾಗೂ ಆಶೀರ್ವಾದದ ಪಾತ್ರರಾಗಿದ್ದಾರೆ। ಯಾವುದೋ ಒಂದು ರೀತಿಯಿಂದ ಶ್ರೀ ಸಾಯಿಬಾಬಾ ತಮ್ಮ ಅಸೀಮ ಅದೃಶ್ಯ ಶಕ್ತಿಯಿಂದ ಸಮಯೋಚಿತವಾಗಿ ಭಕ್ತರಿಗೆ ನೆರವು ನೀಡಿದ ಸಹಸ್ರಾರು ದೃಷ್ಟಾಂತಗಳು ಕಂಡುಬರುತ್ತವೆ। ಆಶ್ಚರ್ಯಜನಕ ಹಾಗೂ ಚಮತ್ಕಾರಿಕ ಘಟನೆಗಳ ಬಗ್ಗೆ ಕೇಳಿದಾಗ ಬಾಬಾ ಇಂದಿಗೂ ನಮ್ಮ ನಡುವೆ ಉಪಸ್ಥಿತರಾಗಿರುವ ಭಕ್ತರ ಕರೆಗೆ ಸದಾ ಓಗೊಡುವ ಧಾರ್ಮಿಕ ಶಕ್ತಿ ಎಂಬುದು ಖಚಿತವಾಗುತ್ತದೆ। ಇಂದು ನೀವು ಕೆಲವು ಭಕ್ತರ ಅನುಭವಗಳನ್ನು ಇಲ್ಲಿ ಕೇಳಬಹುದು। ಎಲ್ಲರೂ ಹೇಳುವ ಪ್ರಕಾರ ಸರ್ವಾಂತರ್ಯಾಮಿ ಬಾಬಾನ ಶಕ್ತಿಯನ್ನು ನಾವೆಲ್ಲರೂ ಅನುಭವಿಸಬಹುದು। ನಿಮ್ಮ ಪ್ರಾರ್ಥನೆಗೆ ಆತನ ಬಳಿ ತಕ್ಷಣ ಸಮಾಧಾನ ಸಿಗುತ್ತದೆ। ನೀವು ಶ್ರೀ ಶಿರಡಿ ಸಾಯಿಬಾಬಾನಲ್ಲಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದರೆ, ಮುಖ್ಯವಾಗಿ ಮಕ್ಕಳ ವಿಷಯದಲ್ಲಿ ಅವರ ಆಯುರಾರೋಗ್ಯ ಹಾಗೂ ಸಂತೋಷದ ಬಗ್ಗೆ ಪ್ರಾರ್ಥಿಸಿದರೆ ಚಮತ್ಕಾರವೆಂಬಂತೆ ನಿಮಗೆ ಸಮಾಧಾನ ಸಿಗುತ್ತದೆ। ಪ್ರತಿನಿತ್ಯ ಅಸಂಖ್ಯಾತ ಕೃತಜ್ಞ ಪಾಲಕರು ತಮ್ಮ ಹರಕೆ ತೀರಿಸಲು ಶಿರಡಿಗೆ ಆಗಮಿಸುತ್ತಾರೆ। ನನ್ನ ಮಗಳು ಹುಟ್ಟಿದ್ದು ಪ್ರೀಮೆಚ್ಯೂರ್ ಆಗಿ ಆಕೆ ಬದುಕಲು ಸಾಧ್ಯವೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು। ನಾವು ಶಿರಡಿ ಸಾಯಿಬಾಬಾ ಬಳಿ ಪ್ರಾರ್ಥನೆ ಮಾಡಿದೆವು, ಇಲ್ಲಿ ನಮ್ಮ ಹರಕೆ ತೀರಿಸಲು ಬಂದಿದ್ದೇವೆ, ಈಗ ಆಕೆ ಚೆನ್ನಾಗಿದ್ದಾಳೆ। ನನ್ನ ಮಗಳು ಹುಟ್ಟಿದ್ದು ಇಲ್ಲೇ, ಅವಳಿಗೆ 4 ತಿಂಗಳಾಗಿದ್ದಾಗ ಆಕೆಗೆ ಅನಾರೋಗ್ಯ ಉಂಟಾಗಿ 2 ಆಪರೇಷನ್ ಬೇಕಾಯ್ತು, ಬದುಕೋದೇ ಸಾಧ್ಯ ಇಲ್ಲ ಅನ್ಸ್ತು। ಆಕೆಗೆ ಬೇಗ ಗುಣ ಆದ್ರೆ ಅವಳನ್ನ ಬಾಬಾನ್ ಬಳಿ ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತೆ, ಅವಳನ್ನ ಶಿರಡಿಗೆ ಕರ್ಕೊಂಡು ಬಂದೆ ಮತ್ತೆ ಹರಕೆ ಪೂರೈಸಿದೆ। ಸಾಯಿಬಾಬಾ ನಿಜಕ್ಕೂ ಜಗತ್ತಿನ ಎಲ್ಲ ಧರ್ಮಗಳಲ್ಲಿನ ಉತ್ತಮ ಗುಣಗಳ ಪ್ರತಿನಿಧಿ, ನಿಜಕ್ಕೂ ಸರ್ವಾಂತರ್ಯಾಮಿ। ಶಿರಡಿ ಸಾಯಿಬಾಬಾ ವಿಶ್ವದ ಅತ್ಯಂತ ಮಹಾನ್ ಆಧ್ಯಾತ್ಮಿಕ ಶಕ್ತಿ ಎಂಬುದರಲ್ಲಿ ಸಂದೇಹ ಇಲ್ಲ। ಆತ ಸಮಯೋಚಿತವಾಗಿ ನೆರವು ನೀಡುತ್ತಾನೆ, ಯಾವತ್ತೂ ಭಕ್ತರ ಕೈ ಬಿಡೋದೇ ಇಲ್ಲ। ಇಂದಿಗೂ ಜೀವಂತವಾಗಿರುವ ಬಾಬಾ ಭಕ್ತರ ಮೂಲಕ ತಮ್ಮ ಕಾರ್ಯಗಳನ್ನು ಪೂರೈಸುತ್ತಾರೆ। ಶ್ರೀ ಸಾಯಿ ಸಚ್ಚರಿತ್ರೆಯಲ್ಲಿ ಸಾಯಿಬಾಬಾ ಸ್ವತಃ ಆಯ್ಕೆ ಮಾಡಿದ ಸಾಧನರಾದ ಶ್ರೀ ದಾಭುಲ್ಕರ್ ಅವರು ವಿಶ್ವದಾದ್ಯಂತ ನೆಲೆಸಿರುವ ಭಕ್ತರಿಗೆ ಬಾಬಾ ಸಮಯೋಚಿತವಾಗಿ ಸಹಾಯ ಮಾಡಿದ ನಿದರ್ಶನಗಳನ್ನು ನೀಡಿದ್ದಾರೆ। ತಮ್ಮ ಕೃಪಾಕಟಾಕ್ಷವನ್ನು ಸಾಯಿಬಾಬಾ ಶ್ರೀ ನರಸಿಂಹಸ್ವಾಮಿ ಹಾಗೂ ಶ್ರೀ ರಾಧಾಕೃಷ್ಣ ಸ್ವಾಮಿಯವರಿಗೆ ಅನುಗ್ರಹಿಸಿ ತಮ್ಮ ಸಂದೇಶವನ್ನು ಭಾರತದ ಮೂಲೆ ಮೂಲೆಗಳಲ್ಲಿ ತಲುಪಿಸುವಂತೆ ಮಾಡಿದ ಆ ವೈಖರಿ ಕೇವಲ ಕಾಕತಾಳೀಯ ಘಟನೆಯಲ್ಲ, ನಿಜಕ್ಕೂ ದೈವ ಸಂಕಲ್ಪ. ಒಂದು ಚಮತ್ಕಾರದಿಂದ ಹಣ ಸಿಗುತ್ತೆ, ಆದರೆ ಅದು ಬೇಕಿಲ್ಲ. ಭಗವಂತನ ಪಿತೃತ್ವ ಹಾಗೂ ಮನುಷ್ಯರ ಭ್ರಾತೃತ್ವ ಆತನ ಕಲಿಸಿದ್ದು, ಅದಕ್ಕಾಗಿ ಆತ ನೀಡಿದ್ದಾನೆ ಈ ಮಹಾನ್ ಮಂತ್ರ, ಶ್ರದ್ಧೆ ಹಾಗೂ ಸಹನೆ. ಬಾಬಾನಂತಹ ಆಧ್ಯಾತ್ಮಿಕ ಉಗಮ ಸ್ಥಾನದಿಂದಲೇ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸುವುದು ಸಾಧ್ಯ. ಹುಬ್ಬಳ್ಳಿಯ ಸಾಯಿ ಭಕ್ತ ರಾಧಾಕೃಷ್ಣ ಅವರು ಹಲವು ವರ್ಷಗಳ ಹಿಂದೆ ಹಣ ಕಳೆದುಕೊಂಡು ಹಸಿದು ಬಾಯಾರಿ ಶಿರಡಿಗೆ ಬಂದಾಗ ಸ್ವತಃ ಸಾಯಿಬಾಬಾ ಅವರನ್ನು ಕಾಪಾಡಿದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾರೆ. ನಾನು ಸಾಯಿಬಾಬಾನ ನೋಡಿದೆ, ಆತ ಹೀಗೆ ಕುಳಿತುಕೊಂಡಿದ್ದ ಈ ದ್ವಾರ್ಕಾ ಮೈಯಲ್ಲಿ, ತನ್ನ ಬಲಗಾಲನ್ನು ಹೀಗೆ ಇಟ್ಕೊಂಡು ಆತ ಹೇಳಿದ, ನೋಡಪ್ಪ ಎಲ್ಲ ಸಂತರೂ ಒಂದೇ ಮಗು, ಎಲ್ಲರ ದಾರಿಯೂ ಆ ಭಗವಂತನ ಕಡೆಗೆ ಹೋಗುತ್ತೆ, ಜಗತ್ತಿನ ಎಲ್ಲ ದೇವರು. ಅನೇಕ ಹಿರಿಯರು ತಮ್ಮ ಜೀವನದ ಅತ್ಯಂತ ನಾಜೂಕಿನ ಕ್ಷಣಗಳಲ್ಲಿ ಹೇಗೆ ಬಾಬಾನ ದಿವ್ಯ ದರ್ಶನ ಪಡೆದರು ಎಂಬುದನ್ನು ಪ್ರೀತಿಯಿಂದ ವಿವರಿಸುತ್ತಾರೆ. ಆತ ಹೇಳುವುದು ಈ 3 ವಾಕ್ಯಗಳನ್ನು, ಒಳ್ಳೆಯದನ್ನು ಮಾಡಿ ಒಳ್ಳೆಯವರಾಗಿರಿ, ಪ್ರೀತಿಸುವುದು ಅಸಾಧ್ಯವಾದರೆ ದ್ವೇಷಿಸಬೇಡಿ. ಎಂತ ಸ್ಫೂರ್ತಿ ಸಿಕ್ಕಿತು ಅಂದ್ರೆ, ನಿಜವಾಗಲೂ ಹೇಳ್ತೇನೆ, ಅದೇ ಕ್ಷಣದಿಂದ ನಾನು ಸಾಯಿಬಾಬಾರನ್ನು ಪ್ರೀತಿಸತೊಡಗಿದೆ. ಅವಾಗ್ಲೇ ನಿರ್ಧಾರ ಮಾಡಿದೆ ಒಂದು ಪುಸ್ತಕ ಬರೆಯಬೇಕು ಅಂತ. ಒಂದೇ ತಿಂಗಳಲ್ಲಿ ಆ ಪುಸ್ತಕ ಬರೆದು ಮುಗಿಸಿದೆ. ವೃದ್ಧರೇ ಇರಲಿ ಬಲಹೀನರೇ ಇರಲಿ, ಬಾಬಾನ ಕೃಪೆ ಆದಾಗ ಅವರಲ್ಲಿ ಹೊಸ ಚೈತನ್ಯ ಹಾಗೂ ಶಕ್ತಿ ತಂತಾನೆ ಮೂಡಿಬರುತ್ತದೆ. ಬಾಬಾ ನನ್ನನ್ನು ಒಂದು ಸಾಧನವಾಗಿ ಆಯ್ಕೆ ಮಾಡಿದ್ದಾರೆ, ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೇವೆಯನ್ನು ನಾನು ಸಲ್ಲಿಸಿದ್ದೇನೆ. ನಾವು ಕೆಲವರು ಭಕ್ತರು ಜೊತೆಗೂಡಿ ಪ್ರಾರಂಭಿಸಿದ್ದೇವೆ ಅಖಂಡ ಸಾಯಿನಾಮ ಸಪ್ತಾಹ ಟ್ರಸ್ಟ್. ನಾವು ಸಾರುತ್ತೇವೆ ಬಾಬಾನ ತಾರಕ ಮಂತ್ರ, ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಈ ಮಂತ್ರವನ್ನು ನಿರಂತರವಾಗಿ ನುಡಿತಾ ಇರಬೇಕು 24 ಗಂಟೆ, 72 ಗಂಟೆ ಅಥವಾ 108 ಗಂಟೆಗಳವರೆಗೆ. ನನಗೀಗ 80 ವರ್ಷ, ಇವತ್ತಿಗೂ ಬಾಬಾ ನನಗೆ ಅವಶ್ಯಕವಾದ ಶಕ್ತಿ ಹಾಗೂ ಉತ್ಸಾಹವನ್ನು ನೀಡುತ್ತಲೇ ಇದ್ದಾರೆ. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. 1953ರಿಂದಲೇ ನಾನು ಸಾಯಿ ಸೇವಾ ಸಮಾಜದ ಸದಸ್ಯ. ನರಸಿಂಹ ಸ್ವಾಮೀಜಿ ಸಾಯಿ ಜ್ಞಾನೋದಯದ ಆಧಾರ ಸ್ತಂಭ.
1936-1936 ಅವರು ಭಾರತ ದೇಶದ ಎಲ್ಲಾ ಮೂಲೆಗಳಿಗೂ ಸಂಚರಿಸಿದರು. ಬಾಬನ ಬಗ್ಗೆ ತಿಳಿ ಹೇಳಿ ಅಲ್ಲಲ್ಲಿ ಬಾಬನ ಭಾವಚಿತ್ರಗಳನ್ನು ಇರಿಸಿದರು. ಜನರಿಗೆ ಜ್ಞಾನ ನೀಡಿದರು. ಸಾಯಿಬಾಬನ ಬೋಧನೆಗಳ ಬಗ್ಗೆ ಆತನಿಗೆ ಎರಡೇ ನಾಣ್ಯಗಳು ಬೇಕು, ಅಂದರೆ ಶ್ರದ್ಧೆ ಹಾಗೂ ಸಹನೆ. ಬಾಬನಿಗೆ ಅದೇ ಬೇಕು. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಬಾಬಾ ಬಾಬಾ ಬಾಬಾ. ನನ್ನ ಕಾಲೇಜಿನ ದಿನಗಳಿಂದಲೇ ಹೀಗೆ ನಡೀತಾ ಇದೆ. ನನ್ನ ಜೀವನದ ಪ್ರತಿಯೊಂದು ಘಟನೆ ಅವನದೇ. ಏನಾದರೂ ಐತಿಕರವಾದು ಘಟಿಸಿದರೂ ಐ ಫೀಲ್ ಬಾಬಾ ಬೇರೆ ಏನನ್ನೂ ಕೊಡಬಯಸಿದ್ದಾನೆ. ಆದ್ದರಿಂದಲೇ ಹೀಗಾಗುತ್ತಿದೆ. ಅದು ಬಾಬನ ಚಮತ್ಕಾರ. ಬಾಬಾ ನನಗೆ ಸರಿಯಾದ ದಾರಿ ತೋರಿಸಿದ್ದಾನೆ. ಭಾಗ್ಯದಲ್ಲಿ ಏನಿದೆಯೋ, ನಸೀಬ್ನಲ್ಲಿ ಏನಿದೆಯೋ, ಏನೆಲ್ಲ ಸಿಕ್ಕಿದೆಯೋ ಅದನ್ನೆಲ್ಲ ಬಾಬನೇ ಕೊಟ್ಟಿದ್ದು ಅಂತ ನಾನು ನಂಬಿದ್ದೇನೆ. ದೇವರ ಹಾಗೂ ಆತನ ಭಕ್ತರ ನಡುವಿನ ಸಂಬಂಧ ಯಾವತ್ತೂ ತುಂಬಾ ಆತ್ಮೀಯ, ತುಂಬಾನೇ ವೈಯಕ್ತಿಕ, ಅಣುಮಯ ಹಾಗೂ ಅವರಿಗೆ ಸೀಮಿತವಾದದ್ದು, ಅಸಾಧಾರಣವಾದದ್ದು. ಹೌದು, ನಿಜ. ನನ್ನ ಜೊತೆಗೆ ಅನುಭವ ಆಗಿವೆ, ಆದರೆ ಅವುಗಳನ್ನು ತಿಳಿಸೋದು ಸಾಧ್ಯವಿಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ಅನುಭವ ಹಾಗೂ ಜನರು ಹೇಳುವುದನ್ನು ಕೇಳಿದಾಗ ಶಿರಡಿ ಸಾಯಿಬಾಬಾ ಹಾಗೂ ಆತನ ಭಕ್ತರ ಜೀವನದಲ್ಲಾದ ಕಾಕತಾಳೀಯ ಘಟನೆಗಳ ಬಗ್ಗೆ ಗೊತ್ತಾಗುತ್ತದೆ. ಜೀವನದಲ್ಲಿ ಸಾಯಿಬಾಬನ ಒಂದು ಮಂದಿರವನ್ನು ನಿರ್ಮಿಸುವುದು ನನ್ನ ಕನಸಾಗಿತ್ತು. ಅದು ಹೇಗೆ ಅಂತ ಗೊತ್ತಿಲ್ಲ, ಆದರೆ ಸಾಧ್ಯವಾಯಿತು. ಆ ಎಲ್ಲ ಕಾರ್ಯಗಳು, ಮಂದಿರ ನಿರ್ಮಾಣಕ್ಕೆ ಅವಶ್ಯಕವಾದ ಕಾರ್ಯಗಳು ತಂತಾನೇ ನಡೆದು ಹೋದವು. ನನಗೆ ಗೊತ್ತಿಲ್ಲ ಹೇಗೆ ಅಂತ, ಆದರೆ 4 ತಿಂಗಳ ಒಳಗೆ ಎಲ್ಲ ಸಾಮಗ್ರಿಗಳು ಒಟ್ಟುಗೂಡಿದವು. ನನಗೆ ಅನಿಸುವುದು ಇಷ್ಟೇ ಅಂದ್ರೆ ಇದೆಲ್ಲ ಸಾಧ್ಯವಾದದ್ದು ಕೇವಲ ಬಾಬನಿಂದಲೇ. ಬಾಬಾರಿಗಾಗಿಯೇ ಮೀಸಲಾದ ಅನೇಕ ಸುಂದರವಾದ ಮಂದಿರಗಳಲ್ಲಿ ಭಕ್ತರು ಬಾಬಾನ ಪೂಜೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಇದನ್ನು ಆತನ ಪವಿತ್ರ ಮಧ್ಯಸ್ಥಿಕೆ ಎಂದು ಹೇಳಬಹುದು. ಈಗ ಶಿರಡಿಗೆ ಬರುವ ಭಕ್ತಗಣದಲ್ಲಿ 70%-80% ಜನರು ಆಂಧ್ರಪ್ರದೇಶದವರು. ಇದರಿಂದಲೇ ಅವರ ಆಧ್ಯಾತ್ಮಿಕ ಮನಸ್ಸಿನ ಅರಿವು ಆಗುತ್ತದೆ. ನಾನಂತೂ ಮನಸಾರ ನಂಬಿದ್ದೇನೆ, ಶಿರಡಿಯ ಸಾಯಿನಾಥ ಒಬ್ಬ ಅಮರಸಂತರು. ಇಂದಿಗೂ ಇದ್ದಾರೆ. ಇಂದಿಗೂ ಜಗತ್ತಿನ ಎಲ್ಲಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಶಿರಡಿಗೆ ಬರುತ್ತಾರೆ. ಜಗತ್ತಿನ ಎಲ್ಲಾ ವಿವಿಧ ಧರ್ಮಗಳು ಬಂದು ಸೇರುವುದು ಸಾಯಿಬಾಬಾ ನೆಲೆಸಿರುವ ಈ ಶಿರಡಿಯಲ್ಲಿ. ಬಾಬಾ ಇಂದಿಗೂ ಜೀವಂತವಾಗಿದ್ದಾರೆ. ಆತ ಮಣ್ಣಿನಲ್ಲಿ ಐಕ್ಯವಾಗಿದ್ದಾನೆ ಅಂತ ತಿಳಿಬೇಡಿ, ನಮ್ಮ ಮಧ್ಯದಲ್ಲೇ ಇದ್ದಾರೆ. ದಾಸಗನು ನನಗೆ ಭೇಟಿಯಾಗಿದ್ದು ಆತ ಕೊಯಮುತ್ತೂರಿಗೆ ಹೊರಟಿದ್ದಾಗ. 1948 ಯಾವುದೋ ಸಾಯಿ ಭಕ್ತರ ಸಮ್ಮೇಳನಕ್ಕೆ ಹೊರಟಿದ್ದಾಗ ಆತ ನನಗೆ ಸಿಕ್ಕಿದರು. ತುಂಬಾ ವೃದ್ಧರು. ಸ್ವಾಮಿ ಶರಣಾನಂದರು ಕೂಡ ಬಾಬನಿಗೆ ಸಮರ್ಪಿತರಾದವರು. ಅವರು ಸನ್ಯಾಸಿಗಳಾಗಿದ್ದರು. ಅವರಿಗೆ ಸ್ವತಃ ಬಾಬನೇ ದೀಕ್ಷೆ ನೀಡಿದ್ದರು. ಕಳೆದ 50 ವರ್ಷಗಳ ವಿಶ್ವಾಸ, ಭಕ್ತಿ, ಪ್ರೀತಿ ಹಾಗೂ ನನ್ನ ಗುರುವಿನ ಆಶೀರ್ವಾದದಿಂದ ನನಗೆ ಸ್ಫೂರ್ತಿ ಲಭಿಸಿದೆ. ನಾನು ಅತ್ಯಂತ ಸಂತೋಷದಿಂದ ಒಬ್ಬ ಸೇವಕನಾಗಿದ್ದೇನೆ. ನನ್ನ ಒಡೆಯ ಸಾಯಿಬಾಬನ ಭಕ್ತನಾಗಿದ್ದೇನೆ. ನಮ್ಮೆಲ್ಲರ ಪ್ರತಿಯೊಂದು ಕ್ರಿಯೆ ಹಿಂದೆ, ನಮ್ಮ ಪ್ರತಿಯೊಂದು ಯೋಚನೆ ಹಿಂದೆ ನನಗನಿಸುತ್ತೆ ಒಡೆಯ ಶ್ರೀ ಸಾಯಿಬಾಬಾರ ಇಚ್ಛೆ ಹಾಗೂ ಅವರೇ ನೀಡುವ ಸ್ಫೂರ್ತಿ ಇರುತ್ತದೆ. ಒಂದೇ ಒಂದು ಸಲ ಪ್ರೀತಿ ಹಾಗೂ ಭಕ್ತಿಯಿಂದ ಆತನ ಹೆಸರನ್ನು ನೆನಪಿಸಿಕೊಳ್ಳಿ. ಯಾವ ರೀತಿ ಅನುಭವ ಉಂಟಾಗುತ್ತೆ ಅಂತ ನೀವೇ ನೋಡಿ. ಬಾಬಾ ನನ್ನ ಜೀವನದಲ್ಲಿ ಬಂದದ್ದು 1942 ಪೂಜ್ಯ ನರಸಿಂಹಸ್ವಾಮಿಯವರು ಬಾಬರವರ ಬಗ್ಗೆ ಪ್ರವಚನ ನೀಡುತ್ತಿದ್ದರು. ಅಂದರೆ ನಮ್ಮ ಕಲಿಯುಗ ಕಾಮಧೇನು, ಕಲಿಯುಗ ಕಲ್ಪವೃಕ್ಷ ಹಾಗೂ ಬಾಬನ ಕಲಿಯುಗ ಅವತಾರದ ಬಗ್ಗೆ. ನಾನು ಆಗಲೇ ಅಂದುಕೊಂಡೆ ಬಾಬನ ಬಗ್ಗೆ ಈ ಎಲ್ಲ ಮಾತುಗಳು ನಿಜವಾಗಿದ್ದರೆ ನನ್ನ ಭವಿಷ್ಯವನ್ನೇ ನಿರ್ಧರಿಸುವ ನನ್ನ ಪರೀಕ್ಷೆಯ ಫಲಿತಾಂಶಗಳ ಬಗ್ಗೆ ನಾನು ಬೇಡಿಕೊಳ್ಳುತ್ತೇನೆ ಅಂದುಕೊಂಡೆ. ಕೇವಲ 15 ದಿನಗಳಲ್ಲಿ ಫಲಿತಾಂಶ ಬಂದಿತ್ತು. ನನಗೆ 1st class ಮೊದಲ ಸ್ಥಾನ ಸಿಕ್ಕಿತ್ತು. ಈ ಮಂದಿರದ ನಿರ್ಮಾಣವಾದದ್ದು ಒಂದು ಚಮತ್ಕಾರದಿಂದಲೇ. ನಮ್ಮ ಬಳಿ ಕೇವಲ 75,000 ಇತ್ತು, ಆದರೆ ನಮಗೆ ಏನಿಲ್ಲ ಅಂದರೂ 20,00,000 ಅಗತ್ಯ ಇತ್ತು. ಬಾಬಾ ನಮಗೆಲ್ಲರಿಗೂ ಧೈರ್ಯ ನೀಡಿದರು. ಹೆದರಬೇಡಿ, ಹಣದ ಕೊರತೆ ಏನಿದ್ದರೂ ನೋಡಿಕೊಳ್ಳುತ್ತೇನೆಂದು ಹೇಳಿದರು. ಆಮೇಲೆ ನಮ್ಮ ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲೇ ಇಲ್ಲ. ಒಂದರ ನಂತರ ಇನ್ನೊಂದರಂತೆ ಚಮತ್ಕಾರಗಳು ನಡೆದು ಹೋದವು. ನಿಜ ಹೇಳಬೇಕು ಅಂದರೆ ಪ್ರತಿದಿನವೂ ಒಂದು ಹೊಸ ಚಮತ್ಕಾರ ನಡೆಯುತ್ತಿತ್ತು. ಅದು ಹೇಗೆ ಸಾಧ್ಯವಾಯಿತು ಅಂತ ಮಾತಿನಿಂದ ಹೇಳೋಕೆ ಸಾಧ್ಯವಿಲ್ಲ. ಶಿರಡಿ ಸಾಯಿಬಾಬಾ ನನ್ನ ಜೀವನದಲ್ಲಿ ಸುಂಟರಗಾಳಿ ಹಾಗೆ ಬಂದಾಗ ಹಾಗೂ ಆಧಾರ ನೀಡಿದಾಗ ನನ್ನ ಪರಿಸ್ಥಿತಿ ತುಂಬಾನೇ ಅಸಹಾಯವಾಗಿತ್ತು. ಆಗ ನಾನು ಬೇಡಿಕೊಂಡೆ, ಬಾಬಾ ದಯವಿಟ್ಟು ನನಗೆ ನಿನ್ನ ರೂಪದಲ್ಲಿ ಮಿಳಿತರಾಗಿರುವಂಥ, ನಿನ್ನಿಂದಲೇ ಸಿದ್ಧಿಯನ್ನು ಪಡೆದಂಥ ಓರ್ವ ಮಹಾತ್ಮರ ಸಾಂಗತ್ಯ ನೀಡು ಎಂದು. ಹೀಗೆ ಪ್ರಾರ್ಥಿಸಿಕೊಂಡ ಕೆಲವೇ ದಿನಗಳಲ್ಲಿ ಶ್ರೀ ಖೇರ್ ಅವರ ಭೇಟಿ ಸ್ವಾಮಿ ಸಾಯಿ ಶರಣಾನಂದರ ಜೊತೆಯಾಯಿತು. ಸ್ವಾಮಿ ಸಾಯಿ ಶರಣಾನಂದರು ಕೇವಲ ಸಾಯಿಬಾಬಾನ ಸಮಕಾಲೀನರಷ್ಟೇ ಅಲ್ಲ, ಅವರ ಪ್ರೀತಿಯ ಶಿಷ್ಯರೂ ಆಗಿದ್ದರು. ಈ ಭೇಟಿಯ ನಂತರವೇ ಗಹನವಾದ ಅಧ್ಯಯನ ಮಾಡಿ ಬಾಬಾರ ಜನ್ಮಸ್ಥಾನ ಪಾಥ್ರಿಯಲ್ಲಿ ಬಾಬಾರ ಮಂದಿರವನ್ನು ನಿರ್ಮಿಸಲು ಸಾಧ್ಯವಾಯಿತು.
ಬಾಬಾ ತಮ್ಮ ಭಕ್ತರನ್ನು ಒಟ್ಟುಗೂಡಿಸಿ ತಮ್ಮ ಕಾರ್ಯಗಳನ್ನು ನೆರವೇರಿಸಲು ಹೇಗೆ ಸರಿಯಾದ ಮಾರ್ಗ ತೋರಿಸುತ್ತಾರೆ ಅನ್ನುವುದು ಅಚ್ಚರಿಯ ಸಂಗತಿಯಾಗಿದೆ. ನಮ್ಮನೆಯಲ್ಲಿ ಆಗ ದಿನಾಲು ಪೂಜೆ ಹಾಗೂ ಆರತಿ ನಡೀತಾ ಇದ್ವು. ನಾವೆಲ್ಲ ಮಕ್ಕಳು ಆ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದೆವು ನನಗೆ ನೆನಪಿದೆ. ಯಾವಾಗಲಾದರೂ ನಾವು ಏನಾದರೂ ತಪ್ಪು ಮಾಡಿದಾಗ ಅಥವಾ ಸರಿಯಾಗಿ ಅಭ್ಯಾಸ ಮಾಡದೇ ಇದ್ದಾಗ ಬಹುಶಃ ಆಗ ನಮಗೆಲ್ಲ ತಿಳಿದಿರಲೇ ಇಲ್ಲ ಆತನ ಪ್ರಾಮುಖ್ಯತೆ ಅಥವಾ ಬಾಬಾ ಎಂದರೆ ಎಂಥ ಅದ್ಭುತ ಶಕ್ತಿ ಅನ್ನೋದು. ಆದರೆ ಇವತ್ತು ಆ ಹಿಂದಿನ ದಿನಗಳ ನೆನಪು ಮಾಡಿಕೊಂಡಾಗ ನಮ್ಮ ತಂದೆ ನಮಗೆ ನೀಡಿದ ಆಸ್ತಿ ಯಾವುದೇ ಭೌತಿಕ ರೂಪದಲ್ಲಿಲ್ಲ, ನಮಗೆ ಬಾಬಾನಂತ ಮಹಾನ್ ಗುರುವನ್ನು ನೀಡಿದ್ದಾರೆ. ಆತನೇ ಇಂದು ನಮ್ಮ ಜೀವನವನ್ನು ಮುನ್ನಡೆಸುತ್ತಿದ್ದಾನೆ. ನಮ್ಮ ಮಕ್ಕಳು ನಮಗಿಂತಲೂ ಹೆಚ್ಚು ಭಾಗ್ಯವಂತರು, ಯಾಕೆಂದರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ಅವರಿಗೆ ಶಿರಡಿ ದರ್ಶನದ ಭಾಗ್ಯ ಲಭಿಸಿದೆ, ಬಾಬನ ಬಗ್ಗೆ ತಿಳಿಯುವ ಅವಕಾಶ ಸಿಕ್ಕಿದೆ. ಬಾಬಾ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ನಿರಂತರವಾಗಿ ಪ್ರವಹಿಸುವ ಆಧ್ಯಾತ್ಮಿಕ ಆಸ್ತಿ ಎಂಬುದರಲ್ಲಿ ಸಂಶಯವೇ ಇಲ್ಲ. ಪ್ರೀತಿಸ್ತೇವೆ ಅಂದ್ರೆ ಯಾವುದೇ ಸಮಯದಲ್ಲಿ ನಮಗೆ ಬೇರೆ ಯಾವುದೇ ಶಕ್ತಿ ಆಧಾರ ಬೇಕಿಲ್ಲ ಅನ್ನಿಸುತ್ತೆ. ಪರಿಸ್ಥಿತಿ ಎಂಥದ್ದೇ ಆಗಿರಲಿ, ಒಂದ್ಸಲ ಆತ ನಿಮ್ಮನ್ನು ಭಕ್ತ ಅಂತ ಸ್ವೀಕರಿಸಿದ ಮೇಲೆ ನಿಮ್ಮ ದೈನಂದಿನ ವಿಚಾರ ಸರಣಿ ಜೀವನ ಶೈಲಿ ಬದಲಾಗಿ ಹೋಗುತ್ತೆ. ನೀವು ಯಾರಿಗೂ ನೋವನ್ನು ನೀಡುವುದಿಲ್ಲ, ನೀವು ಎಲ್ಲ ಜನರನ್ನು ಸಮಾನರಾಗಿ ಕಾಣುತ್ತೀರಿ. ಅಕಸ್ಮಾತ್ ನೀವು ತಪ್ಪು ದಾರಿಯಲ್ಲಿ ನಡೆದು ಬಿಟ್ಟರೆ ಆತ ನಿಮ್ಮನ್ನು ತಡೆದು ನಿಮ್ಮ ಬೆನ್ನು ತಟ್ಟಿ ಹೇಳುತ್ತಾನೆ, ಬಾರಯ್ಯ ಸರಿಯಾಗಿ ಮಾರ್ಗಕ್ಕೆ ಬಾ ಅಂತ. ಶಿರಡಿ ಸಾಯಿಬಾಬಾಜಿ ನಮ್ಮ ಜೀವನದಲ್ಲಿ ಬಂದದ್ದು ಸುಮಾರು ಅರ್ಧ ಶತಮಾನಗಳ ಹಿಂದೆ. ನಮ್ಮ ತಂದೆ ಬಾಬಾನ ಒಂದು ಚಿತ್ರವನ್ನು ಮನೆಗೆ ತಂದಾಗ ನಾವು ಮಕ್ಕಳು, ಅವರು ತುಂಬಾ ಶ್ರದ್ಧೆಯಿಂದ ಅದನ್ನು ನೋಡಿಕೊಳ್ಳುತ್ತಿದ್ದರು. ಬಾಬಾನ ಆ ಭಾವಚಿತ್ರವನ್ನು ನೋಡುತ್ತಾ ಬಹುಶಃ ಬಾಬಾನ ಪ್ರಾರ್ಥನೆ ಮಾಡಿ ಸಹಾಯ ಕೋರಿದಾಗ ಮನಸ್ಸಿಗೆ ಒಂಥರ ಸಮಾಧಾನ ಸಿಕ್ತಿತ್ತು, ಅದ್ಭುತವಾದ ಶಾಂತಿಯೂ ಸಿಕ್ತಿತ್ತು, ಶ್ರದ್ಧೆ ಹಾಗೂ ಸಹನೆ. ಇದು ಅವಶ್ಯಕ ಸಂದೇಶ. ನನಗನ್ಸುತ್ತೆ ಇದೇ ಸಂದೇಶವು ಮಾರ್ಗದರ್ಶನ ಬಯಸುವ ಪ್ರತಿಯೊಬ್ಬನಿಗೂ ಸೂಕ್ತವಾದ ಉತ್ತರವಾಗಿದೆ. ನಾನು ಪೂರ್ಣವಾಗಿ ನಂಬಿದ್ದೇನೆ ಬಾಬಾನನ್ನ ಹಾಗೂ ಆತನ ಚಮತ್ಕಾರವನ್ನ. ನಾನು ಈ ನೌಕರಿಗೆ ಸೇರಿದಾಗ ಮೊಟ್ಟ ಮೊದಲ ದಿನವೇ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನನಗೆ ಇಲ್ಲಿ ಬಂದಿದ್ದ ಜರ್ಮನ್ ಪ್ರತಿನಿಧಿಗಳನ್ನು ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಸರಿಯಾಗಿ ಸಾಯಿ ಚರಿತ್ರದ ಬಗ್ಗೆ ತಿಳಿ ಹೇಳಿ ಇಲ್ಲಿನ ಧಾರ್ಮಿಕ ಸ್ಥಳಗಳನ್ನು ತೋರಿಸಿ ಅಂತ ಹೇಳಿದರು. ನನಗೇನೂ ಗೊತ್ತಿರಲಿಲ್ಲ, ಸೀದಾ ಮಂದಿರದೊಳಗೆ ಹೋಗಿ ಬಾಬಾನ ಬಳಿ ಬೇಡಿಕೊಂಡೆ, ಬಾಬಾ ನೀವೇ ನನ್ನನ್ನು ಕಾಪಾಡಬೇಕು ಅಂತ ಹೇಳಿದೆ. ಅವತ್ತು ಶ್ರೀ ಶಹಾಣಿ ಅವರು ಶಿರಡಿ ಸಾಯಿ ಸಂಸ್ಥಾನದಲ್ಲಿ ಕೆಲಸಕ್ಕೆ ಸೇರಿದ ಮೊದಲ ದಿನ. ಯಾವುದೇ ತಯಾರಿಯೂ ಇರಲಿಲ್ಲ. ಆಗಲೇ ಅವರಿಗೆ ಶಿರಡಿಗೆ ಬಂದ ವಿದೇಶಿ ಪ್ರತಿನಿಧಿಗಳಿಗೆ ಬಾಬಾರ ಸಂದೇಶ ಹಾಗೂ ಧಾರ್ಮಿಕ ಸ್ಥಳಗಳ ವಿವರಣೆ ನೀಡುವ ಹೊಣೆ ನೀಡಲಾಯಿತು. ಈ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾದದ್ದು ಬಾಬಾರ ಆಶೀರ್ವಾದದಿಂದಲೇ ಎಂದು ಅವರು ನಂಬಿದ್ದಾರೆ. ಆಗ ಬಾಬಾನೇ ಸ್ವತಃ ಮಹಾನ್ ಸಾಯಿ ಚರಿತ್ರದಲ್ಲಿರುವ ಎಲ್ಲ ಕಥೆಗಳನ್ನು ಹೇಳಿಸಿದರು. ನನ್ನ ಬಾಯಿಯಿಂದ ಇದೆಲ್ಲವೂ ಅವನಿಂದಲೇ ಆಯಿತು. ಒಂದಿನ ಏನಾಯಿತು ಅಂದರೆ ಆಗ ಮಳೆಗಾಲದ ಸಮಯ, ಅವತ್ತು ನಿಜಕ್ಕೂ ತುಂಬ ಜೋರಾಗಿ ಮಳೆ ಬರ್ತಿತ್ತು. ಬಹುಶಃ ಮಧ್ಯರಾತ್ರಿ 12:30 ಸುಮಾರಿಗೆ ಯಾರೋ ಬಾಗಿಲು ಬಡಿದರು. ಬಾಗಿಲು ತೆರೆದಾಗ ಯಾರೋ ಆಗಂತುಕರು ಮನೆಯೊಳಗೆ ಬಂದು ಹೇಳಿದರು, ಹೊರಗೆ ಜೋರು ಮಳೆ ಬರ್ತಾ ಇದೆ, ಇಲ್ಲಿ ಲೈಟ್ ಕೂಡ ಇಲ್ಲ, ಊರಲ್ಲೆಲ್ಲ ಕತ್ತಲೆ ತುಂಬಿದೆ, ಎಲ್ಲ ಹೋಟೆಲ್ಗಳು ಅಂಧಕಾರಮಯ. ಪ್ರಚಂಡ ಬಿರುಗಾಳಿಯ ಆ ರಾತ್ರಿ ಹಸಿದ ಕೆಲವು ಭಕ್ತರು ಅವರ ಮನೆಗೆ ಬಂದಾಗ ಮನೆಯಲ್ಲಿ ಅಡುಗೆಯ ಸಾಮಗ್ರಿ ಇರಲಿಲ್ಲವಾದರೂ ಆ ಭಕ್ತರ ಹಸಿವು ತಣಿಸುವುದು ಸಾಧ್ಯವಾದದ್ದರ ಹಿಂದೆ ಒಂದು ಅದೃಶ್ಯ ಶಕ್ತಿ ಇತ್ತು ಎಂಬುದು ಅವರಿಗೆ ಗೊತ್ತಾಗಿತ್ತು. ನನ್ನ ಹೆಂಡತಿ ಅಡುಗೆ ತಯಾರಿಸಿದ್ಲು. ಸರಿಯಾಗಿ 20 ನಿಮಿಷದೊಳಗೆ ಅಡುಗೆ ತಯಾರಾಗಿ ಆ 14 ಜನ ಊಟ ಮಾಡಿದರು. ಅವರು ಹೋದ್ಮೇಲೆ ಮನೆಯಲ್ಲಿದ್ದ ಅಡುಗೆ ಸಾಮಗ್ರಿ ಆಶ್ಚರ್ಯ ಮೊದಲಿನಷ್ಟೇ ಇತ್ತು. ನನಗೆ ಅರ್ಥವಾಯಿತು, ಬಾಬಾ ಸ್ವತಃ ಅಡುಗೆ ತಯಾರಿಕೆಯಲ್ಲಿ ಅವಳ ಸಹಾಯ ಮಾಡಿದ್ದ. ನನ್ನ ಪ್ರಕಾರ ಬಾಬಾ ಒಂದು ಶಕ್ತಿ, ಯಾಕೆಂದರೆ ನಾನೇ ಸ್ವತಃ ಅನುಭವಿಸಿದ್ದೇನೆ ಹಾಗೂ ಭಕ್ತರ ಅನುಭವಗಳನ್ನು ಕೇಳಿದ್ದೇನೆ. ಸಾಯಿಬಾಬಾ ಸ್ವತಃ ಎಲ್ಲರ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ, ಕೇವಲ ಆ ಪ್ರಾರ್ಥನೆ ಪ್ರಾಮಾಣಿಕವಾಗಿರಬೇಕು. ನನಗೊಂದು ವಿಚಾರ ಬಂತು, ಒಂದು ವೇಳೆ ನಾನೇ ಬಾಬಾನ ಅಂತ್ಯ ಸಮಯದಲ್ಲಿ ಅಂದರೆ 1918 ಲಕ್ಷ್ಮೀಬಾಯಿಯ ಪಕ್ಕದಲ್ಲಿ ನಿಂತಿದ್ರೆ ಲಕ್ಷ್ಮೀಬಾಯಿಗೆ 9 ನಾಣ್ಯಗಳನ್ನು ನೀಡಿದ ಬಾಬಾ ನನಗೆ 1 ನಾಣ್ಯವನ್ನು ನೀಡುತ್ತಿದ್ರು. ಬಾಬಾರ ಬಳಿಯಿಂದ 1 ಬೆಳ್ಳಿಯ ನಾಣ್ಯವನ್ನು ಪಡೆಯಬೇಕೆಂಬ ಅವರ ಮನಸ್ಸಿನಾಳದ ಬಹುದಿನಗಳ ಆಸೆ ಈ ರೀತಿಯಿಂದ ಪೂರ್ಣವಾಗಿತ್ತು. ಆಗ ಭಾರತದ ಮಾಜಿ ಅಧ್ಯಕ್ಷರು ಅಲ್ಲಿ ಬಂದಾಗ ಸ್ವತಃ ಅಧ್ಯಕ್ಷರೇ ನನಗೆ ಒಂದು ಕಾಣಿಕೆಯನ್ನು ನೀಡಿದ್ರು, ಒಂದು ಪ್ಯಾಕೆಟ್. ಅದರಲ್ಲಿ ಏನಿದೆ ಅನ್ನೋ ಕುತೂಹಲ. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಏನಿದ್ದು ಗೊತ್ತೇ? ಅದರಲ್ಲಿ
10 ಬೆಳ್ಳಿಯ ನಾಣ್ಯಗಳು. ನನಗೆ ನಿಜಕ್ಕೂ ಆಗ ಆ ನಾಣ್ಯಗಳನ್ನು ನೋಡಿ ದಂಗು ಬಡದಂತಾಯ್ತು. ಯಾಕೆಂದ್ರೆ ನನ್ನ ಬಹುದಿನಗಳ ಆಸೆ ಈ ರೀತಿ ಪೂರ್ಣವಾಗಿತ್ತು. ಬಾಬಾ ಹೇಳುತ್ತಿದ್ರು, ಯಾವ ವ್ಯಕ್ತಿಯ ಅಗತ್ಯ ನನಗೆ ಇದೆಯೋ ಆತ 7 ಸಮುದ್ರಗಳ ಆಚೆ ಇದ್ದರೂ ಸರಿ, ನಾನು ಆತನನ್ನು ಅಲ್ಲಿಂದ ಇಲ್ಲಿವರೆಗೆ ಎಳೆತರುತ್ತೇನೆ. ಇವತ್ತು ಬಾಬನ ಆಸ್ಥಾನದಲ್ಲಿ ನನಗೆ ಬಾಬನ 4 ಆರತಿ, ಬಾಬನ ಭಜನೆ ಹಾಡುವ, ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ನಾನು ಹಾಡುವ ಸಂಗೀತ, ನನ್ನ ಎಲ್ಲ ಭಜನೆಗಳು ಇವೆಲ್ಲ ಈ ಬಾಬನ ಆಶೀರ್ವಾದದಿಂದಲೇ ಎಂದು ನಾನು ಮನಸಾರೆ ನಂಬಿದ್ದೇನೆ. शिरडी की समाधि में मेरे प्राण बसे हैं, शिरडी की समाधि में मेरे प्राण बसे हैं, शिरडी की समाधि में मेरे प्राण बसे हैं. ಇದು ಶಿರಡಿ ಸಾಯಿಬಾಬಾನ ಮೂಲ ರೂಪದ ಮೂರ್ತಿ. ಇದನ್ನು 1954 ನನ್ನ ಅಜ್ಜನವರು ತಯಾರಿಸಿದ್ದರು. ಆಗ ಅವರಿಗೆ ವಿಶಿಷ್ಟವಾದ ಅನುಭವವಾಗಿತ್ತು. ಅಂದರೆ ಸಾಯಿಬಾಬಾನ ಈ ಮೂರ್ತಿಯನ್ನು ತಯಾರಿಸುವಾಗ ಯಾವುದೇ ಮೂರ್ತಿಕಾರನಿಗೆ ಒಂದು ಮೂರ್ತಿ ತಯಾರಿಸಲು ಪ್ರೊಫೈಲ್ ಫೋಟೋಗ್ರಾಫ್ನ ಅಗತ್ಯ ಇರುತ್ತೆ. ಆದರೆ ಅವರ ಬಳಿ ಅದು ಇರಲಿಲ್ಲ. ಅಜ್ಜನವರು ಕೆಲಸವನ್ನೇನೋ ಪ್ರಾರಂಭಿಸಿದರು. ಅವರು ಮೊದಲು ಮಣ್ಣಿನ ಮೂರ್ತಿ ತಯಾರಿಸಿದರು. ಅವರಿಗೆ ಸ್ವಲ್ಪ ಸಂಶಯ ಬಾಬಾನ ಮುಖ ಚೆಹರೆ ಹಾಗೂ ಸರಿಯಾದ ಹೋಲಿಕೆಯ ಬಗ್ಗೆ. ಅವರು ಆಗ ಬಾಬಾನ ಬಳಿ ಪ್ರಾರ್ಥಿಸಿದರು, ಈ ಕೆಲಸದಲ್ಲಿ ನೀನು ನನ್ನ ಸಹಾಯ ಮಾಡಿದರೆ ಈ ಮೂರ್ತಿ ಜಗತ್ತಿನಲ್ಲೇ ಅಪ್ರತಿಮ ಮೂರ್ತಿಯಾಗುತ್ತೆ, ಸಂಶಯವೇ ಇಲ್ಲ. ಒಂದು ದಿನ ಬೆಳಗ್ಗೆ ಸುಮಾರು 7 ಅವರು ಸ್ಟುಡಿಯೋಗೆ ಕಾಲಿಟ್ಟಾಗ ಅವರು ಲೈಟ್ಸ್ ಆನ್ ಮಾಡೋ ಮೊದಲೇ ಅವರಿಗೆ ಒಂದು ಜ್ವಲಂತ ಪ್ರಕಾಶ ಕಾಣಿಸಿತು. ಬಾಬಾ ಸ್ವತಃ ಅಲ್ಲಿದ್ದರು. ನೋಡಿ, ಇದೇ ಪವಿತ್ರ ಜಾಗದಲ್ಲಿ ನಮ್ಮ ನಿಮ್ಮೆಲ್ಲರ ದೈವ ಸಾಯಿಬಾಬಾ ಪ್ರತ್ಯಕ್ಷರಾಗಿದ್ದರು. ನಮ್ಮ ಅಜ್ಜನವರು ಬಾಬಾನ ಆ ಪವಿತ್ರ ಮುಖವನ್ನು ಚೆನ್ನಾಗಿ ನೋಡಿದರು. ಅವರ ಎಲ್ಲ ಸಂಶಯಗಳು ದೂರವಾದವು. ಗುರು ಸಾಯಿಬಾಬಾರ ಆಶೀರ್ವಾದ ಹೀಗೆ ಅವರಿಗೆ ಸಿಕ್ಕಿತ್ತು. ಈ ಅನುಭವದ ಸಹಾಯದಿಂದ ಅವರು ಮೂರ್ತಿ ತಯಾರಿಕೆಯ ಕೆಲಸವನ್ನ ಮುಗಿಸಿಬಿಟ್ರು. ಅದಕ್ಕೆ ಕಮಿಟಿಯ ಸದಸ್ಯರು ಮೊದಲ ನೋಟದಲ್ಲೇ ಮಂಜೂರಾತಿ ನೀಡಿದರು. ಮತ್ತೆ ಇದು ಸಾಯಿಬಾಬಾನ ಮೂಲ ಮೂರ್ತಿಯಾಗಿದೆ. ಈ ಪ್ರತಿಮೆಯ ಸಹಾಯದಿಂದ ಶಿರಡಿಯ ಸಮಾಧಿ ಸ್ಥಾನದಲ್ಲಿರುವ ಬಾಬಾನ ಅಮೃತ ಶಿಲೆಯ ಮೂರ್ತಿಯನ್ನ ತಯಾರಿಸಲಾಯಿತು. ಆ ಮೂರ್ತಿಯ ಸ್ಥಾಪನೆಯ ಸಮಯದಲ್ಲಿ ಬಾಬಾನ ಸಮಕಾಲೀನರಾದ ಅಂದರೆ ಸ್ವಾಮಿ ಶರಣಾನಂದ ಹಾಗೂ ಲಕ್ಷ್ಮೀಬಾಯಿ ಹಾಗೂ ಇತರರು, ಇವರಿಗೆಲ್ಲ ಎಷ್ಟು ಆಶ್ಚರ್ಯ ಈ ಮೂರ್ತಿಯನ್ನು ನೋಡಿ. ಯಾಕೆಂದ್ರೆ ಅವರೆಲ್ಲ ಬಾಬಾ ಜೀವಂತವಾಗಿದ್ದಾಗ ಅವರನ್ನು ನೋಡಿದ್ರು. ಸೋ ಅವರು ನನ್ನ ಅಜ್ಜನವರಿಗೆ ಹೇಳಿದ್ದೇನು ಅಂದರೆ, ಬಾಬಾ ಮತ್ತೆ ಜೀವಂತವಾಗಿದ್ದಾರೆ, ಈ ಮೂರ್ತಿಯ ರೂಪದಲ್ಲಿ ಮತ್ತೆ ಮರಳಿದ್ದಾರೆ. ಎಲ್ಲರೂ ಸಂತೋಷಪಟ್ರು. ಕೆತ್ತನೆಯ ಸಮಯದಲ್ಲೂ ಕೂಡ ಅದ್ಭುತವಾದ ಒಂದು ಚಮತ್ಕಾರ ಆಗಿತ್ತು ಅಂತ ಹೇಳ್ತಾರೆ. ಬಾಬಾನ ಪಾದದ ಈ ಭಾಗದ ಕೆತ್ತನೆಯ ಸಮಯದಲ್ಲಿ ಒಂದು ವಿಚಿತ್ರವಾದ ಸದ್ದು ಬರ್ತಿತ್ತಂತೆ, ಈ ಕಡೆಯಿಂದ ಶಿಲೆಯ ಈ ಭಾಗದ ಕಡೆಯಿಂದ. ಇಲ್ಲಿನ ಒಂದು ಭಾಗ, ಅನಾವಶ್ಯಕವಾಗಿದ್ದಂತ ಒಂದು ಭಾಗ, ತಂತಾನೆ ಮುರಿದು ಬಿದ್ದು ಬಾಬಾನ ಕಾಲಿನ ಕೊನೆಯ ಬೆರಳಿನ ಕೆಳಗಿನ ಭಾಗ ಸರಿಯಾಗಿ ಮೂಡಿ ಬಂದಿತ್ತಂತೆ. ಸೋ ಇದು ವಿಶಿಷ್ಟವಾದ ಚಮತ್ಕಾರವಾಗಿತ್ತು. ನನಗನ್ಸುತ್ತೆ ಬಾಬಾ ಸ್ವತಃ ಅಲ್ಲಿದ್ರು. ಅವರೇ ನನ್ನ ಅಜ್ಜನ ಕೈಯಿಂದ ಸುತ್ತಿಗೆ ತೆಗೆದುಕೊಂಡು ಅವರೇ ಅದನ್ನ ಸ್ವತಃ ತಯಾರಿಸಿರಬೇಕು. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ್ ಮಹಾರಾಜ್ ಕೀ ಜಯ. 1982 ಪೂಜಾರಿಯ ಸ್ಥಾನ ತೆರವಾಗಿತ್ತು. ಆಗ ನಾನು ನಾಶಿಕ್ ತ್ರಂಬಕೇಶ್ವರದಲ್ಲಿ ಅಭ್ಯಾಸ ಮಾಡುತ್ತಿದ್ದೆ. ಇಲ್ಲಿಗೆ ಬರಬೇಕೆಂದು ಯೋಚಿಸಿದೆ. ಅಂತೆಯೇ ಇಲ್ಲಿಗೊಂದು ಅರ್ಜಿ ರವಾನಿಸಿದೆ. ಮತ್ತೆ ನನಗೆ ಕಾಲ್ ಬಂದಿತ್ತು. ಆದರೆ ನಾನು ಇಲ್ಲಿ ಬಂದು ನೋಡಿದಾಗ ನಾನು ಮಾತನಾಡಿದ ಪ್ರತಿಯೊಬ್ಬನು ಪೂಜಾರಿಯಾಗಲು ಬಂದಿದ್ದ. ನನಗನ್ನಿಸಿತು ಇದಂತೂ ನನ್ನ ಜೀವನದಲ್ಲಿ ಬಾಬಾನ ಮೊದಲ ಚಮತ್ಕಾರವಾಗಿತ್ತು. ನನ್ನ ತಂದೆಗೆ ಒಮ್ಮೆ ಇಲ್ಲಿಗೆ ಬರುವ ಆಸೆ ಇತ್ತು, ಆದರೆ ಯಾವುದೋ ಕಾರಣದಿಂದ ಅದು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ನನ್ನ ತಂದೆಯ ಆಸೆಯನ್ನು ನೆರವೇರಿಸಲು ಆ ಭಗವಂತನೇ ಅವರ ಮಗ ಅಂದರೆ ನನ್ನನ್ನು ಇಲ್ಲಿ ಕರೆಸಿರಬೇಕು. ತಂದೆಯವರು ತುಂಬ ಕಷ್ಟದಿಂದಲೇ ನನಗೆ ಹೋಗಲು ಬರಲು ಹಣ ಕೊಟ್ಟರು. ಯಾಕೆಂದರೆ ನನ್ನ ತಂದೆ ಜನ್ಮದಿಂದಲ್ಲ, ಆದರೆ ಆಪರೇಷನ್ ಫೇಲ್ ಆಗಿದ್ದರಿಂದ ಅಂಧರಾಗಿದ್ದರು. ಆಗ ಇಂಥ ಪರಿಸ್ಥಿತಿಯಲ್ಲಿ ಅವರು 10 ಕೊಡುವುದು ಸುಲಭವಿರಲಿಲ್ಲ. ಅವರು ಹಣ ಕೊಟ್ಟರು, ಆದರೆ ಇಲ್ಲಿ ಬಂದ ಮೇಲೆ ನನಗೆ ಅನಿಸಿತು, ಇಷ್ಟು ಜನರ ಮಧ್ಯೆ ನನಗೆ ಯಾರು ಕೆಲಸ ಕೊಡ್ತಾರೆ? ನಾನು ಬಾಬನಿಗೆ ಕೇಳಿದೆ, ಬಾಬಾ ನೀವು ನನ್ನನ್ನು ಇಲ್ಲಿ ಕರೆಸಿದ್ದಾದ್ರೂ ಯಾಕೆ?
ಮೊದಲೇ ನಾನು ನನ್ನ ಅಂಧ ತಂದೆಯವರ ಬಡತನ ಸ್ಥಿತಿ. ಶಿರಡಿ ಸಮಾಧಿ ಮಂದಿರದಲ್ಲಿ ಮುಖ್ಯ ಪೂಜಾರಿಯಾಗಿರುವ ಶ್ರೀ ಸುಲಾಖೆ ಅವರು ತಾವು ಅಲ್ಲಿ ಪೂಜಾರಿಯಾದದ್ದು ಬಾಬಾರ ಆಯ್ಕೆ ಹಾಗೂ ಆಶೀರ್ವಾದದಿಂದ ಎಂದು ಬಲವಾಗಿ ನಂಬಿದ್ದಾರೆ. ಹಲವು ವರ್ಷಗಳ ಹಿಂದೆ ಬಡ ಕುಟುಂಬವೊಂದರಲ್ಲಿ ಹುಟ್ಟಿದ ಅವರು ಅನೇಕ ಕಷ್ಟ ತಾಪತ್ರಯಗಳನ್ನು ಎದುರಿಸಿ ಶಿರಡಿವರೆಗೆ ಬಂದಿದ್ದರು. 82ನೇ ಇಸವಿಯಿಂದ ನಾನು ಇಲ್ಲಿದ್ದೇನೆ. ನಿಮ್ಮ ವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಸ್ರಾ ವಿನಕ್ತಿ ತಮಪ್ಯಪ್ರಿಯಂತಂ ತರುಂ ಕಲ್ಪ ವೃಕ್ಷಾಧಿಕಂ ಸಾಧಯಂತಂ ನಮಾಮಿ ಈಶ್ವರಂ ಸದ್ಗುರುಂ ಸಾಯಿನಾಥಂ. ಆತ ನಮ್ಮನ್ನು ಯಾವ ರೀತಿ ಮುನ್ನಡೆಸುತ್ತಾನೆ ಅಂದ್ರೆ ನಾವು ಮಾಡುವ ಕಾರ್ಯ ನಮ್ಮದೆಲ್ಲ ಬಾಬಾನೇ ಮಾಡಿಸಿದ್ದು ಎಂಬುದು ಗೊತ್ತಾಗುತ್ತೆ. ನಾವು ಕೇವಲ ಸಾಧನ ಮಾತ್ರ. ನೀವು ಯಾವುದೇ ಕಾರ್ಯವನ್ನು ನಿಮ್ಮದೇ ವೈಖರಿಯಲ್ಲಿ ಮಾಡಬಯಸಿದರೆ ಅದು ಅಸಾಧ್ಯ. ಯಾವುದೋ ಶಕ್ತಿ ನಿಮ್ಮಿಂದ ಕೆಲಸ ಮಾಡಿಸುತ್ತಿದೆ ಎಂಬ ಅರಿವು ಆಗುತ್ತದೆ. ಅದನ್ನು ನೀವು ಅನುಭವಿಸಬಹುದು ಕೂಡ. ನೀವು ಬೇಕಿದ್ರೆ ಸಚ್ಚರಿತ್ರವನ್ನು ಓದಿ ನೋಡಿ. ಅದರಲ್ಲಿ ಬರೆದಿದೆ ಅಂದ್ರೆ ನೀವು ಏನು ಬರೆಯಬೇಕಾಗಿಲ್ಲ, ನಾನು ನಿಮ್ಮ ಮುಖಾಂತರ ಬರೆಯುತ್ತೇನೆ. ನೀವು ಸಾಧನ ಮಾತ್ರ. ಇಂದಿಗೂ ಆತ ತನಗೆ ಬೇಕಾದ ಕಾರ್ಯವನ್ನು ಜನರ ಮುಖಾಂತರ ಮಾಡುತ್ತಾನೆ. ಇದನ್ನೇ ನಾನು ಆತನ ಆಟ ಅಂತೀನಿ. ನಿಜವಾಗ್ಲೂ ನನ್ನ ಜೊತೆ ಅನೇಕ ಅನುಭವಗಳಾಗಿವೆ, ಆದ್ರೆ ಅವೆಲ್ಲ ತುಂಬಾ ವೈಯಕ್ತಿಕ ಹಾಗೂ ತುಂಬಾನೇ ಪ್ರೈವೇಟ್ ಆದಂತ, ಹೇಳಲು ಅಸಾಧ್ಯವಾದಂತ ಅನೇಕ ಅನುಭವಗಳಾಗಿವೆ. ಆದರೆ ಈ ದೇವರು ನಮ್ಮೆಲ್ಲರ ಗುರುವಾದಂತ ಬಾಬಾ, ಆತ ನಿಮ್ಮ ಗುರುವೂ ಹೌದು, ಒಡೆಯನೂ ಕೂಡ. ಆತ ನಮ್ಮ ಶಿಕ್ಷಕನಾಗಿ ನಮ್ಮ ಪಂಚಭೂತಾತ್ಮಕ ಪ್ರಗತಿಗೆ ಮಾರ್ಗದರ್ಶಕನಾಗುತ್ತಾನೆ ಹಾಗೂ ನಮ್ಮ ಭೌತಿಕ ಪ್ರಗತಿಯು ಪೂರ್ಣಗೊಂಡಾಗ ನಮಗೆ ಆಧ್ಯಾತ್ಮಿಕ ಪ್ರಗತಿಯ ದಾರಿ ತೋರಿಸುತ್ತಾನೆ. ಮತ್ತೆ ನೀವು ಒಂದು ಸ್ತರ ಕಂಡುಕೊಂಡಾಗ ಆತ ಕೇವಲ ಗುರು ಒಡೆಯ ಅಥವಾ ಶಿಕ್ಷಕನಲ್ಲ, ಜೀವಂತವಿರೋ ದೇವರು ಅನ್ನೋ ಜ್ಞಾನೋದಯ ಸಿಗುತ್ತೆ. ಶಿರಡಿ ಸಜಾಚೆ ಲಾಗತೀಲ ಪಾಯ ತಳತೀಲ ಅಪಾಯ ಸರ್ವಾಂಚೆ ಮಾಝಾ ಸಮಾಧಿಚಿ ಪಾಹರಿ ತಡೇಲ ದುಃಖ ಹಿ ಹರೇಲ ಸರ್ವಾಂಚೆ ಜರೀ ಹೇ ಶರೀರ ಗೇದೋ ಮೇ ಟಾಕೂನ ತರೀ ಮೇ ಧಾವೇ ನ ಭಕ್ತಾ ಸಾಸಿ ನವಸಾ ಸಮಾಧಿ ಪಾವೇಲ ಸಮಾಧಿ ದರಾ ದೃಢ ಬುದ್ಧಿ ಮಾಝಾ ಠಾಯಿ ನಿತ್ಯ ಮೇ ಜೀವಂತೋ ಜಾನಾ ಹೇಚಿ ಸತ್ಯೋ ನಿತ್ಯ ಘ್ಯಾ ಪ್ರಚೀತ ಅನುಭವೇ ಶರಣಮಜ ಆಲಾ ಆಣಿ ಮಾಯಾ ಗೇರಾ ದಾಖವಾ ದಾಖವಾ ಐಸಾ ಕೋಣಿ ಮಾಝಾ ಜೋಝಾಲಾ ಕಾಯಾ ವಾಚಾಮಣಿ ತಯಾಚಾ ಮೀ ಋಣಿ ಸರ್ವ ಕಾಳ ಸಾಯಿ ಮಣೆ ತೋಚಿ ತೋಚಿ ಧಾಲಾ ಧನ್ಯ ಝಾಲಾ ಜೋ ಅನನ್ಯ ಮಾಝಾ ಪಾಯಿ.